ಶ್ರೀ ಗುರುಭ್ಯೋ ನಮಃ ಶ್ರೀಮದಪ್ಪಣಾಚಾರ್ಯರು ರಚನೆ ಮಾಡಿರತಕ್ಕಂತಹ ರಾಘವೇಂದ್ರ ಸ್ತೋತ್ರದ ಅರ್ಥಾನುಸಂಧಾನವನ್ನು ನಾವು ವಿಸ್ತಾರವಾಗಿ ಕೇಳಿದೆವು ಈಗ ಸಮಗ್ರ ಸ್ತೋತ್ರದ ಅರ್ಥವನ್ನ ಸಂಕ್ಷಿಪ್ತವಾಗಿ ತಿಳಿಯೋಣ ಪ್ರತಿ ದಿವಸ ಈ ಸ್ತೋತ್ರ ಮತ್ತು ಅರ್ಥಾನುಸಂಧಾನದ ಭಾಗವನ್ನ ಕೇಳಿತಾ ಬನ್ನಿ ಸ್ತೋತ್ರವೂ ಬಾಯಿ ಪಾಠವಾಗ್ತದೆ ಶುದ್ಧವಾಗಿ ಬಾಯಿಗೆ ಬರ್ತದೆ ಜತೆಯಲ್ಲಿ ಅದರ ಅರ್ಥವೂ ಸಹಿತ ತಲೆಗೆ ತೋರ್ತದೆ ಈ ರಾಘವೇಂದ್ರ ಸ್ತೋತ್ರವನ್ನ ಶುದ್ಧ ಸದಾಚಾರ ಉಳ್ಳಂತಹ ಸ್ತ್ರೀಯರೂ ಸಹಿತ ಪಠಿಸಬಹುದು ಅವಶ್ಯವಾಗಿ ಪ್ರತಿಯೊಬ್ಬರೂ ಕಲಿತು ರಾಯರ ಅನುಗ್ರಹವನ್ನ ಸಂಪಾದಿಸತಕ್ಕದ್ದು ಅಥ ಶ್ರೀಮದಪ್ಪಣಾಚಾರ್ಯ ವಿರಚಿತ ಶ್ರೀರಾಘವೇಂದ್ರ ಸ್ತೋತ್ರ ಶ್ರೀರಾಘವೇಂದ್ರ ಸ್ವಾಮಿಗಳವರ ಸಾಕ್ಷಾಕ್ಷಿಷ್ಯರಾದ ಶ್ರೀ ಅಪ್ಪಣಾಚಾರ್ಯರು ರಚನೆ ಮಾಡಿರತಕ್ಕಂತಹ ಶ್ರೀರಾಘವೇಂದ್ರ ಸ್ತೋತ್ರ ಮೊದಲ ಎರಡು ಶ್ಲೋಕಗಳಲ್ಲಿ ಒಂದೇ ವಾಕ್ಯವಿದೆ ಎರಡು ಶ್ಲೋಕಗಳನ್ನು ಹೇಳಿ ಅದರ ಅರ್ಥವನ್ನ ತಿಳಿಯೋಣ ಶ್ರೀಪೂರ್ಣ ಬೋಧ ಗುರುತೀರ್ಥ ಪಯೋಬ್ಧಿ ಪಾರಾ ಕಾಮಾರೀಮಷಕ್ಷ ಶಿರಸ್ಪೃಶಂತಿ पूर्वोत्तरामिततरङ्गचरत्सु हंसा देवालिसेवितपराङ्घ्रिपयोजलग्ना जीवेश भेदगुणपूर्तिजगत्सु सत्त्व नीचोच्च समेता गुरु वाग्देवता सरिदमुम् विमलीकरोतु अमुम् ಸ್ತೋತ್ರ ಮಾಡ್ತಾ ಇರುವ ನನ್ನನ್ನ ಗುರುರಾಘವೇಂದ್ರ ವಾಗ್ದೇವತಾ ಸರಿತಿ ಗುರುಗಳಾದ ಶ್ರೀಮದ್ ರಾಘವೇಂದ್ರತೀರ್ಥ ಶ್ರೀಪಾದಂಗಳವರ ಮಾತೆಂಬ ಗಂಗೆ ಶ್ರೀಮದ್ ರಾಘವೇಂದ್ರ ಗುರು ಸಾರ್ವಭೌಮರ ವಾಕ್ಯಗಳು ಅವರ ಗ್ರಂಥಗಳು ಆ ಗ್ರಂಥಗಳೆಂಬ ಗಂಗೆ ನನ್ನನ್ನು ವಿಮಲೀಕರೋತು ಪವಿತ್ರಗೊಳಿಸಲಿ ಅಂತ ರಾಘವೇಂದ್ರ ಸ್ವಾಮಿಗಳವರ ವಾಗ್ಗಂಗೆ ಯಾವ ರೀತಿಯಾದದ್ದು ಶ್ರೀಪೂರ್ಣ ಬೋಧ ಗುರುತೀರ್ಥ ಪಯೋಬ್ಧಿಪಾರ ನದಿಗಳ ಎಲ್ಲೆ ಸಮುದ್ರ ಎಲ್ಲ ನದಿಗಳೂ ಸಮುದ್ರವನ್ನ ಸೇರ್ತದೆ ಹಾಗೆ ರಾಘವೇಂದ್ರ ಸ್ವಾಮಿಗಳವರ ವಾಗ್ಗಂಗೆ ಯಾವ ಸಮುದ್ರವನ್ನ ಸೇರ್ತದೆ ಶ್ರೀಪೂರ್ಣ ಬೋಧ ಗುರುತೀರ್ಥ ಶ್ರೀಪೂರ್ಣ ಬೋಧ ಅಂದರೆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಆ ಗುರುಗಳ ತೀರ್ಥ ಶಾಸ್ತ್ರ ಶ್ರೀಮದಾನಂದ ತೀರ್ಥ ಭಗವತ್ ಗುರುಗಳು ರಚನೆ ಮಾಡಿರ್ತಕ್ಕಂತಹ ಶಾಸ್ತ್ರವೇ ಸಮುದ್ರ ಆ ಸಮುದ್ರವನ್ನ ಸೇರುವ ಗಂಗೆ ರಾಘವೇಂದ್ರ ಸ್ವಾಮಿಗಳವರ ವಾಗ್ಗಂಗೆ ಕಾಮಾರಿ ಮಾಕ್ಷ ಗಂಗಾ ನದಿಯನ್ನ ರುದ್ರದೇವರು ತಲೆಯ ಮೇಲೆ ಧರಿಸಿದ್ದಾರೆ ಪರಮಾತ್ಮನ ಪಾದೋದಕ ಅನ್ನುವ ಕಾರಣಕ್ಕಾಗಿ ವಿಷಮಾಕ್ಷ ಶಿರಸ್ಪೃಶಂತಿ ವಿಷಮಾಕ್ಷ ಅಂದ್ರೆ ರುದ್ರದೇವರು ರುದ್ರದೇವರ ತಲೆಯನ್ನ ಸ್ಪರ್ಶ ಮಾಡುವಂಥದ್ದು ಗಂಗಾ ನದಿ ರಾಘವೇಂದ್ರ ಸ್ವಾಮಿಗಳವರೆಂಬ ವಾಗ್ಗಂಗೆ ಯಾರ ತಲೆಯನ್ನ ಸ್ಪರ್ಶ ಮಾಡುತ್ತದೆ ಕಾಮಾರಿಮಾಕ್ಷ ವಿಷಮಾಕ್ಷ ಶಿರಸ್ಪೃಶಂತಿ ಕಾಮ ಅಂದ್ರೆ ಕಾಮಾದಿ ಷಡ್ವರ್ಗಗಳು ಅವುಗಳಿಗೆ ಅರಿಯಾದದ್ದು ಕಾಮಾದಿಗಳಿಗೆ ಅರಿಯಾದದ್ದು ಶಾಸ್ತ್ರ ಶಾಸ್ತ್ರದ ಜ್ಞಾನವಿದ್ದಾಗ ಕಾಮಾದಿಗಳನ್ನು ಗೆಲ್ಲಲಿಕ್ಕೆ ಸಾಧ್ಯ ಕಾಮಾದಿಗಳಿಗೆ ವೈರಿಯಾದ ಶಾಸ್ತ್ರವೆಂಬಂತಹ ಕಣ್ಣುಳ್ಳವರು ಕಾಮಾರಿ ಮಾಕ್ಷ ವಿಷಾಮಾಕ್ಷರು ಶಾಸ್ತ್ರಜ್ಞಾನ ಜ್ಞಾನಿಗಳೆಂಬ ರುದ್ರದೇವರ ತಲೆಯ ಮೇಲೆ ಈ ಗಂಗೆ ಇದೆ ರುದ್ರದೇವರು ಭಕ್ತಿಯಿಂದ ಪರಮಾತ್ಮನ ಪಾದೋದಕ ಅನ್ನುವ ಕಾರಣಕ್ಕೆ ಗಂಗೆಯನ್ನು ಧರಿಸ್ತಾರೆ ರಾಘವೇಂದ್ರ ಸ್ವಾಮಿಗಳವರ ಶಾಸ್ತ್ರವನ್ನ ಅಧ್ಯಯನ ಮಾಡುವುದರಿಂದ ನಮ್ಮಲ್ಲಿರ್ತಕ್ಕಂತಹ ಕಾಮಾದಿಗಳು ನಾಶವಾಗ್ತದೆ ಅಂತ ತಿಳಿದ ಜ್ಞಾನಿಗಳು ಆ ರಾಘವೇಂದ್ರ ಸ್ವಾಮಿಗಳವರ ವಾಗ್ಗಂಗೆಯನ್ನ ತಲೆಯ ಮೇಲೆ ಧರಿಸ್ತಾರೆ ಪೂರ್ವೋತ್ತರ ಮಿತ ತರಂಗ ಚರತ್ಸು ಹಂಸ ಗಂಗಾ ನದಿಯ ಆಚೆಯ ಈಚೆಯ ದಡದೊಳಗಡೆಗೆ ಹಂಸಗಳು ವಿಹಾರ ಮಾಡುತ್ತವೆ ರಾಘವೇಂದ್ರ ಸ್ವಾಮಿಗಳವರೆಂಬ ವಾಗ್ಗಂಗೆಯಲ್ಲಿ ಯಾರು ವಿಹಾರ ಮಾಡ್ತಾರೆ ಪೂರ್ವೋತ್ತರಾಮಿತ ಅಮಿತ ತರಂಗ ಪೂರ್ವಪಕ್ಷ ಅನ್ನೋದೊಂದು ಅನ್ನುವುದೊಂದು ದಡ ಸಿದ್ಧಾಂತ ಅನ್ನೋದೊಂದು ದಡ ಪೂರ್ವಪಕ್ಷ ಉತ್ತರ ಪಕ್ಷ ಅಮಿತ ತರಂಗ ಅನೇಕ ನ್ಯಾಯಗಳು ಪೂರ್ವ ಪಕ್ಷದಲ್ಲೂ ಯುಕ್ತಿಗಳಿರ್ತವೆ ಉತ್ತರ ಪಕ್ಷದಲ್ಲಿಯೂ ಯುಕ್ತಿಗಳಿರ್ತವೆ ಆ ಪೂರ್ವ ಪಕ್ಷದ ಯುಕ್ತಿಯನ್ನೂ ತಿಳಿದಂತಹ ಉತ್ತರ ಪಕ್ಷದ ಯುಕ್ತಿಯನ್ನೂ ತಿಳಿದಂತಹ ಯಾವ ಯುಕ್ತಿ ಅಶುದ್ಧವಾದದ್ದು ಯಾವ ಯುಕ್ತಿ ಶುದ್ಧವಾದದ್ದು ಅಂತ ತಿಳಿದು ಆ ಪೂರ್ವ ಪಕ್ಷ ಉತ್ತರ ಪಕ್ಷಗಳ ನ್ಯಾಯಗಳಲ್ಲಿ ವಿಹಾರ ಮಾಡುವಂತಹವರು ಪರಮಹಂಸರಾದಂತಹ ಜ್ಞಾನಿಗಳು ಪೂರ್ವಪಕ್ಷ ಉತ್ತರಪಕ್ಷಗಳ ಉತ್ತರ ಪಕ್ಷಗಳ ನ್ಯಾಯವೆಂಬ ಅಮಿತ ತರಂಗಗಳಲ್ಲಿ ಅಲೆಗಳಲ್ಲಿ ವಿಹಾರ ಮಾಡುವಂತಹ ಹಂಸರು ಪರಮಹಂಸರು ಈ ರಾಘವೇಂದ್ರ ಸ್ವಾಮಿಗಳವರ ವಾಗ್ಗಂಗೆಯಲ್ಲಿ ಆಸಕ್ತರಾಗಿದ್ದಾರೆ ಅರ್ಥಾತ್ ಸಕಲ ಜ್ಞಾನಿವರೆಣ್ಯರು ರಾಘವೇಂದ್ರ ಸ್ವಾಮಿಗಳವರ ಗ್ರಂಥಗಳನ್ನು ಅಧ್ಯಯನ ಮಾಡ್ತಾ ಪೂರ್ವ ಪಕ್ಷ ಯಾವುದು ಉತ್ತರ ಪಕ್ಷ ಯಾವುದು ಪೂರ್ವ ಪಕ್ಷ ಯಾಕೆ ದುರ್ಬಲ ಉತ್ತರ ಪಕ್ಷ ಯಾಕೆ ಪ್ರಬಲ ಅಂತ ನಿರ್ಣಯವನ್ನ ಮಾಡಿಕೊಳ್ತಾರೆ ಪರಮಹಂಸರು ವಿಹಾರವನ್ನ ಮಾಡ್ತಾರೆ ಈ ರಾಘವೇಂದ್ರ ಸ್ವಾಮಿಗಳವರ ವಾಗ್ಗಂಗೆಯಲ್ಲಿ ದೇವಾಲಿ ಸೇವಿತ ಪರಾಂಘ್ರಿ ಗಂಗಾ ನದಿ ಪರಮಾತ್ಮನ ಪಾದವನ್ನು ಆಶ್ರಯಿಸಿದೆ ಪರಮಾತ್ಮನ ಪಾದದಿಂದ ಉದ್ಭವಿಸಿ ಬಂದಿದೆ ರಾಘವೇಂದ್ರ ಸ್ವಾಮಿಗಳವರ ವಾಗ್ಗಂಗೆಯೂ ಪರಮಾತ್ಮನನ್ನೇ ಆಶ್ರಯಿಸಿದೆ ದೇವಾಲಿ ಸೇವಿತ ದೇವತೆಗಳೆಂಬ ದುಂಬಿಗಳಿಂದ ಸೇವಿತವಾದದ್ದು ಪರಾಂಘ್ರಿ ಪರಮಾತ್ಮನ ಪಾದ ಪದ್ಮಗಳು ದೇವತೆಗಳೆಂಬ ದುಂಬಿಗಳಿಂದ ಸೇವಿತವಾದ ಪರಮಾತ್ಮನ ಪಾದ ಪದ್ಮಗಳಲ್ಲಿ ಆಶ್ರಿತವಾಗಿದೆ ರಾಘವೇಂದ್ರ ಸ್ವಾಮಿಗಳವರ ವಾಗ್ಗಂಗೆ ಅರ್ಥಾತ್ ಪರಮಾತ್ಮನ ಸರ್ವೋತ್ತಮತ್ವ ಗುಣಪೂರ್ಣತ್ವ ದೇವತಾ ತಾರತಮ್ಯ ಇತ್ಯಾದಿ ಸತ್ಸಿದ್ಧಾಂತವನ್ನ ಈ ರಾಘವೇಂದ್ರ ಸ್ವಾಮಿಗಳವರ ವಾಗಂಂಗೆ ಪ್ರತಿಪಾದನೆ ಮಾಡುತ್ತದೆ ಅಂತ ಅರ್ಥ ಜೀವೇಶ ಭೇದ ಗುಣಪೂರ್ತಿ ಜಗತ್ಸು ಸತ್ವ ನೀಚೊಚ್ಚ ಭಾವ ಮುಖ ನಕ್ರ ಗಣೈಸ್ ಸೇತ ಗಿಲೈಹಿ ಗಂಗಾ ನದಿಯಲ್ಲಿ ಅನೇಕ ಮೊಸಳೆಗಳಿವೆ ಆ ಮೊಸಳೆಗಳು ಹೇಗೆ ಜೀವಿಸ್ತವೆ ನದಿಯಲ್ಲಿ ಯಾರಿಗೂ ಕಾಣದ ಹಾಗೆ ದಡದೊಳಗೆ ಕುಳಿತಿರುತ್ತದೆ ಕುರಿಗಳು ಮೇಕೆಗಳು ಮುಂತಾದಂತಹ ಪ್ರಾಣಿಗಳು ನೀರನ್ನು ಕುಡಿಯಲಿಕ್ಕೆ ಬಂದಾಗ ಆ ಮೊಸಳೆಗಳು ಹಾರಿ ಆ ಕುರಿ ಮೇಕೆ ಮುಂತಾದವುಗಳನ್ನು ತಿಂದು ಬಿಡುತ್ತವೆ ರಾಘವೇಂದ್ರ ಸ್ವಾಮಿಗಳವರೆಂಬತಕ್ಕಂತಹ ವಗ್ಗಂಗೆಯಲ್ಲಿ ಇರುವ ಮೊಸಳೆಗಳು ಯಾವುದು ಆ ಮೊಸಳೆಗಳು ತಿಂದು ಹಾಕುವಂತಹ ಕುರಿಗಳು ಯಾವುದು ಅಂದರೆ ದುರ್ವಾಜಾಪತಿ ಗಿಲೈಹಿ ಅಜಾಪತಿ ಅಂದ್ರೆ ಮೇಕೆಗಳು ಆ ತರಹದ ಪ್ರಾಣಿಗಳು ದುರ್ವಾದಿಗಳೆಂಬ ಮೇಕೆಗಳು ರಾಘವೇಂದ್ರ ಸ್ವಾಮಿಗಳವರ ವಗ್ಗಂಗೆ ಅಂದ್ರೆ ಏನು ಅದು ವೇದಾದಿ ಶಾಸ್ತ್ರಗಳ ವ್ಯಾಖ್ಯಾನ ರೂಪವಾದದ್ದು ವೇದಾದಿ ಶಾಸ್ತ್ರಗಳ ಅರ್ಥ ಬೇರೆ ಅಂತ ಹೇಳಿ ವೇದಾದಿಗಳಿಗೆ ಅಪವ್ಯಾಖ್ಯಾನ ಮಾಡಲಿಕ್ಕೆ ಬರುವಂತಹ ಏನು ದುರ್ವಾದಿಗಳಿದ್ದಾರೆ ಅವೇ ಮೇಕೆಗಳು ಅಂಥ ಮೇಕೆಗಳನ್ನ ಜೀವೇಶ ಭೇದ ಗುಣಪೂರ್ತಿ ಜಗತ್ಸು ಸತ್ವ ನೀಚೊಚ್ಚ ಭಾವ ಮುಖ ನಕ್ರ ಗಣೈಸ್ ಸಮೇತ ಜೀವೇಶ ಭೇದ ಪರಮಾತ್ಮನಿಗೂ ಜೀವರಿಗೂ ಭೇದವಿದೆ ಜೀವರಲ್ಲಿ ಪರಸ್ಪರ ಭೇದವಿದೆ ಅನ್ನೋದೊಂದು ಮೊಸಳೆ ಆ ಮೊಸಳೆ ಯಾರ ಜೀವೈಕ್ಯವನ್ನ ಹೇಳಲಿಕ್ಕೆ ಬರ್ತಾರೆ ಅಂತಹ ದುರ್ವಾದಿಗಳನ್ನ ತಿಂದು ಹಾಕಿಬಿಡುತ್ತದೆ ಗುಣಪೂರ್ತಿ ಅನಂತ ಗುಣ ಪರಿಪೂರ್ಣನಾದವನು ಭಗವಂತ ಅನ್ನೋದೊಂದು ಮೊಸಳೆ ಆ ಮೊಸಳೆ ದೇವರಿಗೆ ಗುಣಗಳಿಲ್ಲ ದೇವರಿಗೆ ಎಂಟೇ ಗುಣಗಳು ೇವರಲ್ಲಿ ದೋಷಗಳಿವೆ ಅಂತ ಯಾರು ಹೇಳ್ತಾರೆ ಅಂತಹ ದುರ್ವಾದಿಗಳನ್ನ ಹಾಕ್ತದೆ. ಜಗತ್ಸು ಸತ್ವ ಈ ಜಗತ್ತು ಪರಮ ಸತ್ಯವಾದದ್ದು ಅನ್ನುವಂತಹ ಮೊಸಳೆ ಆ ಮೊಸಳೆ ಈ ಜಗತ್ತು ಮಿಥ್ಯೆಯಾದದ್ದು ನಮ್ಮ ದುಃಖಾದಿ ಅನುಭವಗಳೆಲ್ಲ ಮಿಥ್ಯೆ ಅಂತ ಹೇಳುವಂತಹ ದುರ್ವಾದಿಗಳನ್ನ ತಿಂದು ಹಾಕಿಬಿಡುತ್ತದೆ ನೀಚೊಚ್ಚ ಭಾವ ಮುಖ ನಕ್ರ ಗಣೇಶ ಸಮೇತ ತಾರತಮ್ಯ ಅಂತನ್ನೋದೊಂದು ಮೊಸಳೆ ಭೇದ ಅಂತಂದ ಬಳಿಕ ತಾರತಮ್ಯ ಇದ್ದೇ ಇದೆ ಈ ಸಂಸಾರದಲ್ಲಿಯೂ ತಾರತಮ್ಯ ಸತ್ಯ ಮೋಕ್ಷದಲ್ಲಿಯೂ ತಾರತಮ್ಯ ಸತ್ಯ ಅನ್ನೋದೊಂದು ಮೊಸಳೆ ಆ ಮೊಸಳೆಗಳು ಏನು ಜಗತ್ತಿನಲ್ಲಿ ತಾರತಮ್ಯವಿಲ್ಲ ಜಗತ್ತೇ ಸುಳ್ಳು ದೇವರಿಗೆ ಗುಣಗಳಿಲ್ಲ ಜೀವನೇ ದೇವರು ಅನ್ನುವಂತಹ ದುರ್ವಾದಗಳನ್ನು ಹೇಳುವ ಜನ ಇದ್ದಾರೆ ಅಂತಹವುಗಳನ್ನು ತಿಂದು ಹಾಕಿಬಿಡ್ತವೆ ಅರ್ಥಾತ್ ಹೇಗೆ ಸಾಮಾನ್ಯವಾದ ಮೇಕೆಗಳಿಗೆ ಮೊಸಳೆಗಳ ವಿರುದ್ಧವಾಗಿ ಹೋರಾಡುವ ಶಕ್ತಿ ಇಲ್ಲವೋ ಹಾಗೇ ರಾಘವೇಂದ್ರ ಸ್ವಾಮಿಗಳವರ ಒಗ್ಗಂಗೆಯಲ್ಲಿ ಇರತಕ್ಕಂತಹ ಈ ಯುಕ್ತಿಗಳೆಂಬತಕ್ಕಂತಹ ಮೊಸಳೆಗಳ ಎದುರಾಗಿ ನಿಲ್ಲಬಲ್ಲ ಶಕ್ತಿ ಯಾರಿಗಿಲ್ಲ ಈ ಸತ್ಸಿದ್ಧಾಂತಗಳನ್ನೇ ಮೊಸಳೆಗಳನ್ನಾಗಿ ಉಳ್ಳದ್ದು ರಾಘವೇಂದ್ರ ಸ್ವಾಮಿಗಳವರ ವಾಗ್ಗಂಗೆ ಅರ್ಥಾತ್ ಸಕಲ ದುರ್ವಾದಗಳಿಗೆ ಉತ್ತರವನ್ನ ಕೊಟ್ಟು ಪರಿಶೋಭಾಯಮಾನವಾಗಿ ಶಾಸ್ತ್ರತತ್ವವನ್ನ ಪ್ರತಿಪಾದನೆ ಮಾಡುವಂಥದ್ದು ಅಂತಹ ಗುರು ರಾಘವೇಂದ್ರ ವಾಗ್ದೇವತಾ ಸರಿತಿ ಆ ಗುರು ರಾಘವೇಂದ್ರರ ಮಾತೆಂಬ ದೇವಗಂಗೆಯು ಅಮುಂ ವಿಮಲೀಕರೋತು ರಾಯರ ಸ್ತೋತ್ರ ಮಾಡಲಿಕ್ಕೆ ಹೊರಟಂತಹ ನನ್ನನ್ನ ಪವಿತ್ರಗೊಳಿಸಲಿ ಅಂತ ಅರ್ಥ ಶ್ರೀ ರಾಘವೇಂದ್ರ ಸಕಲ ಪ್ರದಾತ ಸ್ವಪಾದ ಕಂಜ್ವಯ ಭಕ್ತಿ ಮಧ್ಯ ಅಘಾದ್ರಿ ಸಂಭೇದನ ದೃಷ್ಟಿ ವಜ್ರ ಕ್ಷಮಾ ಸುರೇಂದ್ರೋ ಮಾಂಸಾಯ ಕ್ಷಮಾ ಸುರೇಂದ್ರ ರಾಘವೇಂದ್ರ ಸ್ವಾಮಿಗಳವರನ್ನ ಈ ಪದ್ಯದಲ್ಲಿ ಇಂದ್ರನಿಗೆ ಹೋಲಿಸಿ ಸ್ತೋತ್ರವನ್ನ ಮಾಡ್ತಾರೆ ಅಪ್ಪಣಾಚಾರ್ಯರು ಆ ಇಂದ್ರ ದೇವತೆಗಳಿಗೆ ಒಡೆಯ ಸುರೇಂದ್ರ ನಮ್ಮ ರಾಘವೇಂದ್ರ ಸ್ವಾಮಿಗಳವರು ಕ್ಷಮಾ ಸುರೇಂದ್ರರು ಕ್ಷಮಾ ಅಂದ್ರೆ ಭೂಮಿ ಭೂಮಿಯಲ್ಲಿಯ ವಿಪ್ರೋತ್ತಮರವರು ಮಹಾಬ್ರಾಹ್ಮಣರವರು ಭೂಮಿಯಲ್ಲಿನ ಸಕಲ ಬ್ರಾಹ್ಮಣರ ಮಧ್ಯದಲ್ಲೇ ಇಂದ್ರನಂತೆ ಇರುವವರು ಆ ಎಲ್ಲ ಬ್ರಾಹ್ಮಣರಿಗೆ ಒಡೆಯರಾದಂತಹ ಗುರುರಾಜರವರು ಮತ್ತು ಸಕಲರನ್ನ ರಕ್ಷಣೆ ಮಾಡುವಂತಹ ಕಾರುಣ್ಯ ನಿಧಿಗಳೂ ಹೌದು ಇಂದ್ರನ ಕೈಯಲ್ಲಿ ವಜ್ರಾಯುಧವಿದೆ ಆ ವಜ್ರಾಯುಧದಿಂದ ಅವನು ಬೆಟ್ಟಗಳನ್ನು ಕತ್ತರಿಸಿ ಹಾಕಿದ ರಾಘವೇಂದ್ರ ಸ್ವಾಮಿಗಳವರನ್ನ ಇಂದ್ರನಿಗೆ ಹೋಲಿಸ್ತಾ ಇದ್ದೀರಿ ರಾಘವೇಂದ್ರ ಸ್ವಾಮಿಗಳವರ ಬಳಿಯಲ್ಲಿ ಇರುವಂತಹ ವಜ್ರ ಯಾವುದು ಅಂದರೆ ಉತ್ತರ ಕೊಡ್ತಾರೆ ಅಪ್ಪಣಾಚಾರ್ಯರು ಅಘಾದ್ರಿ ಸಂಭೇದನ ದೃಷ್ಟಿ ವಜ್ರ ರಾಘವೇಂದ್ರ ಸ್ವಾಮಿಗಳವರ ನೋಟವೇ ರಾಘವೇಂದ್ರ ಸ್ವಾಮಿಗಳವರ ಬಳಿ ಇರುವ ವಜ್ರಾಯುಧ ಆ ತಮ್ಮ ನೋಟದಿಂದ ಭಕ್ತರ ಪಾಪಗಳೆಂಬ ಬೆಟ್ಟವನ್ನ ಕತ್ತರಿಸಿ ಹಾಕ್ತಾರೆ ಇಂದ್ರ ತನ್ನ ಕೈಯಲ್ಲಿರುವ ವಜ್ರಾಯುಧದಿಂದ ಬೆಟ್ಟಗಳ ರೆಕ್ಕೆಯನ್ನ ಕತ್ತರಿಸಿ ಹಾಕಿದರೆ ಬೆಟ್ಟಗಳನ್ನ ಸೀಳಿ ಹಾಕಿದರೆ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ತಮ್ಮ ಕಾರುಣ್ಯಪೂರ್ಣವಾದಂತಹ ನೋಟವೆಂಬ ವಜ್ರಾಯುಧದಿಂದ ಭಕ್ತರ ಪಾಪಗಳೆಂಬ ಬೆಟ್ಟವನ್ನ ಕತ್ತರಿಸಿ ಹಾಕ್ತಾರೆ ಸ್ವಪಾದ ಕಂಜದ್ವಯ ಭಕ್ತಿ ಮಧ್ಯ ಸಕಲ ಪ್ರದಾತ ಆ ದೇವೇಂದ್ರ ತನ್ನ ಸೇವೆ ಮಾಡುವಂತಹ ಸಕಲ ದೇವತಾ ಮುನಿಗಳಿಗೆ ಸರ್ವಾನುಗ್ರಹವನ್ನ ಮಾಡುವಂತಹ ದೇವತೆ ಹಾಗೆ ಸ್ವಪಾದ ಕಂಜದ್ವಯ ಭಕ್ತಿ ಮಧ್ಯ ತಮ್ಮ ಪಾದ ಪದ್ಮಗಳಲ್ಲಿ ಯಾರು ಭಕ್ತಿಯನ್ನ ಹೊಂದಿದ್ದಾರೋ ಅಂತಹ ಭಕ್ತರಿಗೆ ಶ್ರೀರಾಘವೇಂದ್ರ ಸಕಲ ಪ್ರದಾತ ಎಲ್ಲವನ್ನ ನೀಡುವವರು ನಮ್ಮ ಕಾರುಣ್ಯದ ಮಂತ್ರಾಲಯ ಪ್ರಭುಗಳು ಅಂತಹ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರೆಂಬ ಇಂದ್ರ ನನ್ನನ್ನು ಸದಾ ರಕ್ಷಣೆ ಮಾಡಲಿ ದೇವಲೋಕದಲ್ಲಿ ದೇವೇಂದ್ರ ಹೇಗೆ ಸಕಲ ದೇವತೆಗಳನ್ನ ಮುನಿಗಳನ್ನ ರಕ್ಷಣೆ ಮಾಡ್ತಾನೆಯೋ ಹಾಗೇ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಈ ಜಗತ್ತಿನಲ್ಲಿ ನಮ್ಮನ್ನು ಇಂದ್ರನ ಹಾಗೆ ರಕ್ಷಣೆ ಮಾಡಲಿ ನಮ್ಮಲ್ಲಿರ್ತಕ್ಕಂತಹ ಪಾಪ ಪರ್ವತಗಳನ್ನ ನಾಶ ಮಾಡಿ ನಮ್ಮ ಮನಸ್ಸಿನ ಸಕಲಾಭಿಷ್ಟಗಳನ್ನ ಪೂರ್ಣ ಮಾಡಿ श्रीराघवेन्द्रो हरिपादकञ्ज निषेवणल्लब्ध समस्त सम्पत् देवस्वभावो स्वभावो दिविजद्रुमोऽयम् इष्टप्रदो मे सततम् स ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರಲ್ಲಿ ಇಷ್ಟು ಮಾಹತ್ಮ್ಯ ಹೇಗೆ ಬಂತು ಅನ್ನುವ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಅಪ್ಪಣಾಚಾರ್ಯರು ಹರಿಪಾದ ಕಂಜ ನಿಷೇವಣಾತ್ ಲಬ್ಧ ಸಮಸ್ತ ಸಂಪತ್ ಹರಿಪಾದ ಕಂಜ ಪರಮಾತ್ಮನ ಪಾದಪದ್ಮಗಳ ನಿಷೇವಣಾತ್ ನಿರಂತರ ಸೇವೆ ಮಾಡಿದ್ದಾರೆ ಪರಮಾತ್ಮನ ಪಾದ ನಿರಂತರ ಸೇವೆ ಮಾಡಿದ್ದರಿಂದಲೇ ಲಬ್ಧ ಸಮಸ್ತ ಸಂಪತ್ ಏನೆಲ್ಲ ರಾಘವೇಂದ್ರ ಸ್ವಾಮಿಗಳವರ ಮಹಾವೈಭವವಿದೆ ಸೌಭಾಗ್ಯವಿದೆ ಆ ಭಗವಂತನ ಸೇವೆಯ ಸೌಭಾಗ್ಯದ ಫಲ ವಾಯುದೇವರ ಸೇವೆಯ ಸೌಭಾಗ್ಯದ ಫಲ ದೇವಸ್ವಭಾವ ರಾಘವೇಂದ್ರ ಸ್ವಾಮಿಗಳವರು ಮನುಷ್ಯ ಸ್ವಭಾವದವರಲ್ಲ ದೇವಸ್ವಭಾವದವರು ದೇವತೆಗಳವರು ಕರ್ಮಜ ದೇವತೆಗಳು ಅಂತ ಕರೆಸಿಕೊಳ್ಳುವ ಪ್ರಹ್ಲಾದರಾಜರವರು ರಾಜರವರು ದಿವಿಜ ಈ ಭೂಲೋಕದಲ್ಲಿ ಇರತಕ್ಕಂತಹ ಕಲ್ಪವೃಕ್ಷ ನಮ್ಮ ರಾಘವೇಂದ್ರ ಸ್ವಾಮಿಗಳವರು ಭಜತಾಂ ಕಲ್ಪವೃಕ್ಷಾಯ ಯಾರ್ಯಾರು ಭಜನೆ ಮಾಡ್ತಾರೆ ಅವರಿಗೆ ಕಲ್ಪವೃಕ್ಷದಂತೆ ಇರುವ ಗುರುಗಳು ನಮ್ಮ ರಾಘವೇಂದ್ರ ತೀರ್ಥ ಸಾರ್ವಭೌಮರು ಅಯಂ ಶ್ರೀರಾಘವೇಂದ್ರ ಅಂತಹ ಶ್ರೀ ರಾಘವೇಂದ್ರ ತೀರ್ಥ ಗುರುಸಾರ್ವಭೌಮರು ಮೇ ಸತತಂ ಇಷ್ಟಪ್ರದ ಭೂಯಾತ್ ನನಗೆ ಸದಾ ಕಾಲದಲ್ಲಿಯೂ ಇಷ್ಟಪ್ರದರಾಗಲಿ ನನ್ನ ಮನಸ್ಸಿನಲ್ಲಿರುವಂತಹ ಅಭೀಷ್ಟಗಳನ್ನ ಪೂರ್ಣ ಮಾಡಲಿ ಭವ್ಯಸ್ವರೂಪೋದುಖ ತೂಲ ಸಂಘಾನ್ ಚರ್ಯ ಸುಖ ಧೈರ್ಯಶಾಲಿ ಸಮಗ್ರಹ ನಿಗ್ರಹೇಶೋ ದುರತ್ಯಯೋಪ್ಲವ ಸಿಂಧು ಸೇತು ಭವ್ಯ ಸ್ವರೂಪ ಸ್ವರೂಪರಾದವರು ನೆನೆದ ಮಾತ್ರಕ್ಕೆ ನಮಗೆ ಪಾವಿತ್ರ್ಯವನ್ನ ನೀಡುವ ಮಹಾನುಭಾವರು ಭವ ದುಃಖತೂಲ ತೂಲ ಭವ ಅಂದ್ರೆ ಸಂಸಾರ ದುಃಖ ಅಂದ್ರೆ ನೋವು ಏನು ಸಂಸಾರದ ಎಲ್ಲ ನೋವುಗಳಿವೆ ಆ ನೋವುಗಳನ್ನು ಕಳಿತಾರೆ ನಮ್ಮ ರಾಘವೇಂದ್ರ ಸ್ವಾಮಿಗಳವರು ಹೇಗೆ ಒಂದು ಹತ್ತಿಯ ರಾಶಿಯನ್ನ ಅಗ್ನಿ ಸುಟ್ಟು ಹಾಕುವ ಹಾಗೆ ನಮ್ಮ ಸಂಸಾರದ ಎಲ್ಲ ದುಃಖವೆಂಬ ಹತ್ತಿಯ ರಾಶಿಯನ್ನ ಅಗ್ನಿಯಂತೆ ಸುಟ್ಟ ಹಾಕ್ತಾರೆ ಅಂದರೆ ಬೆಂಕಿಗೆ ಹತ್ತಿಯನ್ನ ಸುಡುವುದು ಎಷ್ಟು ಸುಲಭವೋ ಅಷ್ಟು ಸುಲಭವಾಗಿ ಭಕ್ತರ ಭವ ನಾಶ ಮಾಡ್ತಾರೆ ನಮ್ಮ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ನಮಗೆ ನಮ್ಮ ಕಷ್ಟಗಳು ಬೆಟ್ಟದಂತಿರ್ತವೆ ಆದರೆ ರಾಯರಿಗೆ ಆ ಕಷ್ಟಗಳನ್ನು ಪರಿಹಾರ ಮಾಡುವುದು ಏನೂ ಕಷ್ಟವಲ್ಲ ಸಹಜವಾಗಿ ನಮ್ಮ ದುಃಖವನ್ನ ನಾಶ ಮಾಡಿಬಿಡ್ತಾರೆ